ಬಾಳು. ಸಾರಿ, ನನ್ನ ರೂಮ್ ಅನ್ಕೊಂಬಿಟ್ಟೆ. ತಾತ, ನನ್ನ ರೂಮ್ ಯಾವ್ದು ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ಓ, ಏನ್ ಹಾರಾಕೊಂಬಿಟ್ಟಿದ್ರಾ? ಗುಡ್ ನೈಟ್. ಬ್ಯಾಡ್ ನೈಟ್, ಗೆಟ್ ಔಟ್. ಅಬೇ ಅಬೇ, ನಿಮಗೆ ಅಂದಿದ್ದು ಹೋಗೋಣ. ತಾತ, ಈ ಬಿಲ್ಡಿಂಗು ಒಳ್ಳೆ ಶತಾಬ್ದಿ ಎಕ್ಸ್ಪ್ರೆಸ್ ಕಂಪಾರ್ಟ್ಮೆಂಟ್ ಇದ್ದಂಗಿದೆ, ನಮ್ಮ ರೂಮು ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಸ್ವಲ್ಪ ತೋರಿಸ್ತೀರಾ? ಅದೇ ಖರಾಬ್ ಲುಕ್ಕು. ತಾತ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ, ನಿಮ್ಮನ್ನ ನೋಡ್ತಾ ಇದ್ರೆ ಒಸಾಮಾ ಬಿನ್ ಲಾಡನ್ ಕಸಿನ್ ಬ್ರದರ್ ಇದ್ದಂಗಿದ್ದಿರಲ್ಲ ತಾತ. ಅಯ್ಯೋ ತಾತ, ಇನ್ನು ಎಷ್ಟು ಕಿಲೋಮೀಟರ್ ಅಂತ ನಡೆಸ್ತಾ ಇದ್ರ? ನಡೆದು ನಡೆದು ಕಾಲ್ಗೆ ಲಕೋಡಿಯ ಪ್ರೋಗ್ರಾಮ್ ಇದೆ. ಅಷ್ಟು ಗೊತ್ತಾಗಲ್ವಾ? ಇದೇ ನಿನ್ ರೂಮು? ಅದ ಇದೇನಾ? ತುಂಬಾ ಥ್ಯಾಂಕ್ಸ್. ತಾತ, ಒಂದ್ ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಬಿಡಿ, ಮಕ್ಕಳು ಮರಿ ಮುಂದೆ ಓಡಾಡ್ಬೇಡಿ, ಅಕಸ್ಮಾತ್ ಅವ್ರೇನು ನೋಡಿದ್ರೆ ಗೊಗ್ಗಯ್ಯ ಅನ್ಕೊಂಡ್ಬಿಡ್ತಾರೆ. ಇದೇ ಲುಕ್ ಬೇಡ ಅಂದಿದ್ದು, ಇದು ನೋಡಿದ್ರೆ ಮಮ್ಮಿ ಪಿಕ್ಚರ್ ನೋಡ್ದಂಗ ಆಗುತ್ತೆ. ಆಹಾ, ಅಡ್ವಿದ್ದೆ ಮಹಾತ್ಮ ಗಾಂಧಿ, ವಿದ್ಯಾವಂತರೇ ನಾಡಿನ ಅಡಿಪಾಯ ಅಂದಲ್ಲ ತಂದೆ, ನಿನಗ್ ಬಂದೆ ಹಿಂಗ್ ಹೋದೆ, ನಾನು ಹಿಂಗಾದೆ. ಪಾಪ, ನೀನ್ ತಾನೆ ಏನ್ ಮಾಡ್ತೀಯ? ಬ್ರಿಟಿಷರು ನಿನ್ನ 28 ವರ್ಷ ನೋಡ್ಕೊಂಡ್ರು, ಆದ್ರೆ ನಮ್ಮವರು ನಿನ್ನ 1 ವರ್ಷನೂ ಉಳಿಸ್ಕೊಳಕ್ ಆಗ್ಲಿಲ್ವೇ? ಗಾಂಧಿ ತಾತ, ನೀವು ಪಂಡಿತರು ಮಾಯ ಆಗಿದ್ದೇ ಆಗಿದ್ದು. ನಮ್ಮ ದೇಶದಲ್ಲಿ ಏನೇನ್ ಮಾಯ ಆಯ್ತು ಗೊತ್ತಾ? ನ್ಯಾಯ ಮಾಯ ಆಯ್ತು, ನೀತಿ ಮಾಯ ಆಯ್ತು, ಚಿನ್ನ ಮಾಯ ಆಯ್ತು, ಮರ ಮಾಯ ಆಯ್ತು, ಇನ್ನು ಏನೇ ಆಯ್ತು. ಗಾಂಧಿ ಮಾಯ ಆಗಿದ್ ನಿಜ, ಗಾಂಧಿ ನೀತಿ ಮಾಯ ಆಗಿದ್ ನಿಜ, ಆದ್ರೆ ಇಲ್ಲಿರೋ ಪ್ರತಿಮೆನೆ ಮಾಯ ಹೋಯ್ತಲ್ಲ. ಅಪ್ಪಿ ತಪ್ಪಿ ನಾ ಪ್ರಾಣಿ ನುಂಗ್ಬಿಡ್ತಾ ಕಲಿಯುಗ. ಅಯ್ಯಯ್ಯೋ, ಪ್ರತಿಮೆ ಕಳ್ಳ ಅಂತ ನನ್ನ ಹಿಡಿದು ಒಳಗಾಗ್ಬಿಟ್ರೆ ಕಷ್ಟ. ನಿರುದ್ಯೋಗಿ ಎಲ್ಲಾರು ಸರ್ಕಾರಿ ಕೆಲಸ ಬೇಕು ಅಂತ ನಂಬ್ಕೊಂಡು ಕೂತ್ಕೊಂಡಿದ್ರೆ ತಲೆ ನುಣ್ಣಗಾಗ್ಬಿಡುತ್ತೆ. ಈ ಸದ್ಯಕ್ಕೆ ನಿಮ್ಗಾಗಿದೆಯಲ್ಲ, ಹಂಗೆ ನಿನ್ ಕಾಲ ಮೇಲೆ ನಿಂತ್ಕೊಳ್ಳಯ್ಯ. ಓ, ಗಾಂಧಿ ಮಾತ್ರ ಹೇಳಿದ ಮಾತ್ರ ನೀವ್ ಹೇಳ್ತಿದ್ದೀರಾ? ಈ ಸದ್ಯಕ್ಕೆ ರೈಲ್ ಮೇಲೆ ಇದ್ದೀನಿ, ಆಮೇಲೆ ಏನಂತೀರಾ? ಸ್ವಲ್ಪ ಜಾಸ್ತಿ ಮಾತಾಡ್ತೀಯ ಅಂತೀನಿ. ಹೌದಾ? ತಗೋ, ಈ ಬಂದ್ ತಿನ್ನು. ಪೇಂಟ್ ಹಾಸ್ಬಿಡಿ ಲೋಸ್ ಮಾಡ್ಸ್ಕೊಂಡ್ಬಿಟ್ಟ ದಿನ ಪೇಂಟ್ ಆಗಿರೋ ಬಂದು ನಾ ತಿನ್ನಲ್ಲಯ್ಯ. ಒಂದಿನ ತಿಂದ್ರೆ ನಿನ್ ಗಂಟೆ ನೋಗುತ್ತೆ. ಒಟ್ಟಲ್ಲಿ ಎಲ್ಲಾ ನಿರುದ್ಯೋಗಿಗಳು ಕಾರ್ಪೆಸರ್ ನಾಯಿಗಳ ತರ ಬಂದ್ ತಿಂತಾರೆ ಅನ್ಕೋತೀನಿ. ನಮ್ ತರ ನೀವು ತಿನ್ನಿ. ಪುರೋಹಿತ್ರೆ, ನಮ್ಮ ಯಜಮಾನ್ರ ಹುಟ್ಟಿದಬ್ಬ, ಅವ್ರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ನಿಮ್ಮ ಯಜಮಾನ್ರ ಹೆಸರು ಗೋತ್ರ ಹೇಳಿಮ್ಮ. ಅವ್ರನ್ನೇ ಕೇಳಿ. ಸದ್ಯ ಇನ್ನು ಹಳೆ ಸಂಪ್ರದಾಯ ಇಟ್ಕೊಂಡಿದಿರಲ್ಲ. ಯಾಕಿರಬಾರ್ದು ಶಿವ ಸಂಪ್ರದಾಯ? ನನ್ನಂತ ಏಕ ಪತ್ನಿ ವ್ರತಸ್ಥ ಇರ ಗಂಟ ಈ ತರ ಸಂಪ್ರದಾಯ ಇರಕ್ಕೆ ಬೇಕ್ರ? ತಮ್ ಗೋತ್ರ ನಕ್ಷತ್ರ ಹೇಳ್ತೀರಾ? ಎಲ್ಲಿ ಗೋತ್ರ ನಕ್ಷತ್ರ ಶಿವ? ನಾ ಹುಟ್ಟಿದ್ದೆ ಅಮಾವಾಸ್ಯ ದಿವಸ, ಅಂದ್ಮೇಲೆ ಚಂದ್ರನೇ ಕಾಣಲಿಲ್ಲ ಅಂದ್ಮೇಲೆ ಈ ನಕ್ಷತ್ರಗಳು ಇನ್ನೇನ್ ಕಾಣ್ತವೆ? ಸಾವುಕಾರ ಬಸಪ್ಪ ಅಂತ ಹೇಳ್ಬಿಡಿ, ನಮ್ ಶ್ಯಾಮಲಿಂಗ ಅರ್ಥ ಆಯ್ತದೆ. ನೀನು ಸದ್ಯ ಬಂದ್ರಲ್ಲ, ನಿಮ್ಗೆ 1000 ವರ್ಷ ಆಯಸ್ಸು. 1000 ವರ್ಷ ಆಯಸ್ಸ ನನಗೆ ಅಂದ್ರೆ ಇನ್ನು 940 ವರ್ಷ ನಿಂತಾವ್ ಎಡಗ್ಬೇಕಾ ನಾನು? ಈ ಊರಲ್ಲಿ ಬೇರೆ ದೇವಸ್ಥಾನ ಸಿಗ್ಲಿಲ್ಲ ನಿನ್ಗೆ? ಇವತ್ತು ನಿಮ್ ಹೆಂಗಸರು ಇದೇ ದೇವಸ್ಥಾನಕ್ಕೆ ಬರ್ತಾರಂತ ಗೊತ್ತಾಗೋಯ್ತು, ಅದಕ್ಕೆ ನಾನು ಇದೇ ದೇವಸ್ಥಾನಕ್ಕೆ ಬಂದ್ಬಿಟ್ಟೆ. ಅಲ್ಲ, ಇಬ್ಬರಿಗೂ ಒಬ್ನೇ ಗಂಡ ಆದ್ಮೇಕೆ ಒಬ್ನೇ ದೇವ್ರು ಯಾಕಿರ್ಬಾರ್ದು? ಈಗ ನಿನ್ ಉದ್ದೇಶ ಏನು? ಇವತ್ ಏನಾರ ಆಗ್ಬಿಡ್ಲಿ, ನಿಮ್ ಹೆಂಗಸರಿಗೆ ನಾನು ಯಾರು ಅನ್ನೋದ್ ನೀವು ಹೇಳ್ಬಿಡ್ಬೇಕು ಅಷ್ಟೇ. ಯಾವಲ್ಲ ತಿರ್ಬೋಕೆ ನನ್ ಮೈ ಮುಟ್ಟನು, ನನ್ ಕೋಟ್ ಮುಟ್ಟು ಹೇಗ್ತೀನಿಲ್ಲ ನಿಂದು? ಯಾವಲ್ಲ ನೀನು ಏನ್ ಹೆಂಗ್ ಜೆಂಟ್ಲ್ಮೇನು, ದೇವಸ್ಥಾನದಲ್ಲೇ ಕೃಷ್ಣ ಲೀಲೆ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಯಾರಪ್ಪ ನೀನು ಪುಣ್ಯಾತ್ಮ? ಅದೇ ಪೊದೆ, ಫಸ್ಟ್ ಬೆಲ್ಲು, ಸೆಕೆಂಡ್ ಬೆಲ್ಲು, ಥರ್ಡ್ ಬೆಲ್ಲು, ಇದನ್ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ನಿನ್ ಉದ್ದೇಶ ಏನಪ್ಪ? ಏ, ನಿಮ್ ಸೆಕೆಂಡ್ ಸೆಟ್ ಅಪ್ ಸಮಾಚಾರನ ಫಸ್ಟ್ ಸೆಟ್ ಅಪ್ ಹೇಳಿದ್ರೆ ಹೆಂಗೆ?
ಏನು ಹೇಳದಿರೋದಕ್ಕೆ ಏನ್ ತಗಂತೀಯ? ಹೇಳಕ್ಕೆ ಏನ್ ತಗಂತೀಯಪ್ಪ? ನಮ್ಮ ಸ್ನೇಹಿತ ನಾಳಿದು ಮುಕ್ಕಾಲು ಲಕ್ಷ ರೂಪಾಯಿ ಬಿಡಬೇಕಾಗತ್ತೆ. ಶಿವನಿ ಶಂಬಲಿಂಗ, ನಮ್ಮಿಬ್ರು ಎಂಟ್ರಾರು ಬಿಟ್ಬಿಟ್ಟೇನು, ಮುಕ್ಕಾಲು ಲಕ್ಷ ಹಣ ಬಿಡಕ್ಕಿಲ್ಲ. ಇಲ್ಲೇ ಇದ್ದೀರಾ? ಈ ದೇವ್ರಿಗೂ ಒಂದು ಅರ್ಚನೆ ಮಾಡಿಸ್ಬಿಡೋಣ. ಅರ್ಚನೆ ಎಲ್ಲ ಆಗೋಗೈತೆ ಕಣೆ, ಈಗ ನನ್ನ ಹೆಸರಿನಲ್ಲಿ ಸಹಸ್ರನಾಮ ಶುರುವಾಗೈತೆ. ಈ ಸೆಕೆಂಡ್ ಸೆಟಪ್ ನಡಿಯೇ. ನಿನ್ನ ಅರ್ಚನೆ ಏನಿದ್ರು ಇಲ್ಲಿ ಮಾಡು, ಅದೇನ್ ನೋಡಿ ಶಿವ. ಅಯ್ಯೋ ರೀ ಮಂಗಾರ್ತಿ, ಅಯ್ಯೋ ಸ್ವಾಮಿ, ನಿಮಗಂತೂ ದೇವ್ರ ಮೇಲೆ ಭಕ್ತಿ ಇಲ್ಲ, ಭಕ್ತಿ ಇರೋನ್ಗಾದ್ರೂ ಬಿಡೋದ್ ಬೇಡವಾ? ಬಡ್ಡಿ ವಸೂಲಿ ಮಾಡಕ್ ಬೇರೆ ಜಾಗ ಇಲ್ವಾ? ಬಿಟ್ರೆ ಸಿಕ್ಕ ಕಡೆ ಅವನು, ಅದಕ್ಕೆ ಸಿಕ್ಕದಾಗ್ಲೇ ವಸೂಲಿ ಮಾಡ್ಬಿಡ್ತೀನಿ ಶಿವ ಅಂತ. ಏನ್ರಿ ನೀವು ಮಂಗಳಾರ್ತಿಗಿರಲ್ಲ, ಪ್ರಸಾದಕ್ಕಿರಲ್ಲ, ತೀರ್ಥಕ್ಕಿರಲ್ಲ? ನಾ ತಗೊಳ ತೀರ್ಥನೆ ಬೇರೆ, ನಿನ್ಗೇನ್ ಗೊತ್ತು ಸುಂಕಿರೆ? ಹೇಳ ಹೇಳ ಹೇಳ. ಅಯ್ಯೋ ಹಾಗೆಲ್ಲ ಹೋಗಿ ಬಿಡಮ್ಮ, ನನ್ ಗಂಡ ಶ್ರೀರಾಮಚಂದ್ರನ್ ಅಂತವ್ರು. ಪರವಾಗಿಲ್ಲ ಉಗಿಲಿ ಬಿಡಿ, ಇಷ್ಟಕ್ಕೂ ಇವ್ರು ಬೇರೆ ಯಾರು ಅಲ್ಲ, ನಿಮ್ ಯಜಮಾನರು. ಸೆಕೆಂಡ್ ತಗೊಳ್ಳಿ, ಪರವಾಗಿಲ್ಲ. ಏನಮ್ಮ ನಿನ್ನ ಹತ್ರ ಲವ್ ಬಳಸಿದ್ಯಾ? ಇಲ್ಲ. ಹೋಗ್ಲಿ, ಕೃಷ್ಣ ರಾಧ ಗಂಡ ಹೆಂಡತಿ ತಪ್ಕೊಂಡ್ರ ಹತ್ರ ಯಾವ್ದಾದ್ರು ಗೊಂಬೆ ಇದೆಯಾ? ಯಾವ ನನ್ನ ಹತ್ರ ಅಂತದೆಲ್ಲ ಇಲ್ಲ, ನನ್ನ ಹತ್ರ ಇರೋದೇ ರಾಧಾಕೃಷ್ಣ ಗೊಂಬೆ. ತಗೊಂಡೋಗು. ಈ ರಾಧಾಗೇನಾದ್ರೂ ನಿಂತರ ಜೀವ ಬಂದ್ಬಿಟ್ರೆ ಗೊಂಬೆ 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 ನಿನ್ನ ಮುದ್ದಾಡಬೇಕು ನರ ಗೊಂಬೆ, ನಿನ್ನ ಚಂಡಾಡಬೇಕು ಯಗರ್ಸ್ ಒದಿಬೇಕು ನರ ಗೊಂಬೆ. ನಿಮ್ಮ ಅಯ್ಯನ ಎತ್ ಕುಕ್ಕಿದ್ರೆ ಮೂರ್ ಪೀಸ್ ಆಗಂಗಿದೆ ಗೊಂಬೆ ಬೇಕಾ ನಿಂಗೆ? ಇಡೋ ಗೊಂಬೆ ಆಯ್ತಣ. ಯೌ ನನ್ ಗಿರಾಕಿನ ಯಾಕೆ ಹಂಗ ಓಡಿಸ್ತೆ? ಇಷ್ಟವನೆ ಅವ್ನು ನಿನ್ ನೋಡಿ ಏನೇನು ಅಂತಾನೆ ಅವನ್. ನನಗಂದ್ರೆ ನಿಂಗೇನು? ನಿಂಗ್ ಯಾರು ಏನಾರ ಅಂದ್ರೆ ನಂಗೆ ತಡ್ಕೊಳಕಾಗಲ್ಲ. ಯಾಕಾಗಲ್ಲ? ಅವೆಲ್ಲ ಹೇಳಕ್ಕಾಗಲ್ಲ, ನಾನ್ ಹೇಳ್ಬೇಕಾಗಿರೋದಿಲ್ಲ ಅವನ್ ಹೇಳ್ತಾವನೆ. ನೀನೇನ್ ಹೇಳ್ಬೇಕು ಅಂತಿದ್ದೆ ಹೇಳಯ್ಯ, ಪರವಾಗಿಲ್ಲ ಹೇಳ್ಬಿಡ್ಲಾ? ಹೇಳಬಿಡ್ಲ ಹೇಳು. ದಂತದ ಗೊಂಬೆ, ಚಂದನದ ಗೊಂಬೆ, ಕರ್ಪೂರದ ಗೊಂಬೆ, ಬಂಗಾರ ಬಂಗಾರ ಇದ್ದಂಗಿದ್ಯಾ? ಶ್ರೀ ಗೂಲಿ ಗಣೇಶನಿಗೆ, ಶ್ರೀ ಗೂಲಿ ಗಣೇಶನಿಗೆ, ಶ್ರೀ ಗೂಲಿ ಗಣೇಶನಿಗೆ. ಸ್ವಾಮಿ, ಇದು ಚಾವಣಿ ಇಲ್ದಿರೋ ಗಣೇಶನ ಗುಡಿ ಅಲ್ವೇ? ಯಾರೇ ಯಾರು ತಪ್ಪ ತಪ್ಪ ಮಾತಾಡ್ತಿದ್ಯಾ? ಇದು ಕೂಲಿ ಗಣೇಶನ ಗುಡಿ. ಕೂಲಿ ಗಣೇಶನ? ಹೌದಯ್ಯ. ಅಲ್ಲೋಡಯ್ಯ ಸ್ವಾಮಿನ ಟ್ಯಾಕ್ ಹೇಳ್ತಾ ಇದ್ದಾನೆ, ಅಲ್ಲೋಡಯ್ಯ ಜನ ಸಮೂಹನ. ನನಗೆ ಬಿಡ್ತಾವನಲ್ಲ, ಏನಿದು ಪವಾಡ? ಪವಾಡನ ಒಂದ ಎರಡ ಮೂಳೆ ಮುರಿದಿದ್ರೆ ಜಾಯಿಂಟ್ ಆಗುತ್ತೆ, ಸಕಲ ರೋಗಗಳು ನಿವಾರಣೆ ಆಗುತ್ತೆ, ಕ್ಯಾನ್ಸರ್ ಇರ್ಲಿ ಮಾಯವಾಗುತ್ತೆ. ಹೌದಾ? ನನ್ ಪರಿಚಯ ಇದೆ ನಿಮ್ಗೆ? ಯಾರೇ ಗೊತ್ತಿಲ್ಲ, ಹೋಗಯ್ಯ. ತಪ್ಪು ನಿಮ್ದಲ್ಲ ಬಿಡಿ, ಕೂಲಿಂಗ್ ಗ್ಲಾಸ್. ಓ ಏನೇ ಹುಡುಗಿ, ಯಾರೇ ಮುದುಕಿ? ಅಯ್ಯಯ್ಯೋ ನಮ್ಮ ಅಜ್ಜಿ. ನಮಸ್ಕಾರ. ಯಾರಮ್ಮ ಇವನು? ಅದೇ ಅಜ್ಜಿ, ಅವತ್ತು ಪಾರ್ಕ್ ನಲ್ಲಿ ಮಲಗಿದ್ದಾಗ ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದೆ ನಾ, ಉಳಿಸ್ದೆ ಇನ್ನಲ್ಲ ಅವರು. ನಮ್ಮ ಅಜ್ಜಿಗೆ ಗಂಟ್ಲು ಕ್ಯಾನ್ಸರ್ ಆಗಿತ್ತು, ದೇವ್ರ ಕಿರಣ ಬಿದ್ರೆ ವಾಸಿ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಅಯ್ಯೋ ಹುಚ್ಚಿ, ಕ್ಯಾನ್ಸರ್ ರೋಗ ವಾಸಿ ಆಗೋದಾದ್ರೆ ಪ್ರಪಂಚದ ಎಲ್ಲಾ ಕ್ಯಾನ್ಸರ್ ರೋಗಿಗಳು ಇಲ್ಲೇ ಇದ್ದಿರೋರು. ನಂಬಿಕೆ ಇರ್ಬೇಕು, ಮೂಡ್ ನಂಬಿಕೆ ಇರಬಾರ್ದು. ನಮ್ಮಂತ ಬಡವರಿಗೆ ದೇವ್ರ ತನಪ್ಪ ದಿಕ್ಕು, ಡಾಕ್ಟರ್ ಅಲ್ಲ. ಸಂತೋಷ, ಮೇಲೋಗಿ ತೀರ್ಥ ತಗೊಳ್ಳಿ ಮೆಲ್ಲಿಗೆ. ಸ್ವಾಮಿ ಸ್ವಲ್ಪ ಕೂಲಿಂಗ್ ತೀರ್ಥ ಹಾಕಿ. ಕಷ್ಟದಲ್ಲಿ ಇರೋರ್ ನೋಡಿ ನೀನ್ ಎಷ್ಟು ಮರ್ಕ ಪಡ್ತೀಯಪ್ಪ, ಆ ದೇವ್ರು ನಿನ್ಗ ಒಳ್ಳೇದ್ ಮಾಡ್ಲಿ. ಎಲ್ಲ ನಿಮ್ಮಂತ ಆಶೀರ್ವಾದ. ಬರ್ತೀನ ಅಜ್ಜಿ. ಇರಪ್ಪ ಕೂತ್ಕೋ. ಲಕ್ಷ್ಮಿ ನೋಡ್ತಾ ಇದೆಯಲ್ಲಮ್ಮ, ಊಟಕ್ಕೆ ಬಡ್ಸಮ್ಮ. ಸರಿ ಅಜ್ಜಿ. ಅಜ್ಜಿ ನಾನು ಅಷ್ಟು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು?
ಹೊಟ್ಟೆ ಹಸ್ತಿರೋರಿಗೆ ಮಗು ಹಸ್ತಿರೋದು ಗೊತ್ತಾಗೋದು, ಹೊಟ್ಟೆ ತುಂಬದವರಿಗೆ ಹೊಟ್ಟೆ ತುಂಬದವರೇ ಕಾಣ್ತಿರ್ತಾರೆ. ಅಪ್ಪಿ ತಪ್ಪಿ ನಾನೇನಾದ್ರೂ ಒಂದ್ ವರ್ಷ ನಿಮ್ ಜೊತೆ ಇದ್ಬಿಟ್ರೆ ಭಗವದ್ಗೀತೆ ತರ ಬಡವ್ರ ಗೀತೆನೂ ಬರೆದ್ಬಿಡ್ಬೋದು. ಹೌದು ಅಡಿಗೆ ಆಗಿದ್ಯೋ? ಆಗಿದ್ಯಪ್ಪ. ಮತ್ತೆ ಸ್ಮೆಲ್ಲೇ ಬರ್ತಿಲ್ಲ? ಬಿಸಿ ಅನ್ನ ಆಗಿದ್ರೆ ವಾಸನೆ ಬಂದಿರೋದು, ಆದ್ರೆ ಇದು ತಂಗಳನ್ನ ನಿಮಗ್ ಪರವಾಗಿಲ್ವಾ? ನಾನು ಡೈಲಿ ತಿನ್ನೋದು ಬಿಸಿ ಅನ್ನನೇ, ಆದ್ರೆ ಫಾರ್ ಎ ಚೇಂಜ್ ತಂಗಳನ್ನ ತಿನ್ಬಿಡ್ತೀನಿ ಕೊಡಿ. ಗುಡ್ ಮಾರ್ನಿಂಗ್ ಸರ್. ನಿನ್ ಮನೆಗೋ ಕಾರ್ ಬಿಟ್ಬಿಡು. ಸರಿ ಸರ್. ನೀವ್ ಹೊರಡು. ಲೋ ನಾಣಿ, ನೀನೇನೋ ಇಲ್ಲಿ? ನಾನು ನಾಣಿನೇ, ನೀನು ತಮ್ಮಯ್ಯ ತಾನೇ? ತಮ್ಮಯ್ಯನು ನಾನೇ, ರೂಪಾಯಿ ರಾಜಾನು ನಾನೇ. ಏನೋ ಇದೆಲ್ಲ ವೇಷ. ಉದರ ನಿಮಿತ್ತ ಬಹುಕೃತ ವೇಷಂ. ನನಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ಲ, ಬಾ ಹೇಳ್ತೀನಿ. ಲೋ ಅಣ್ಣ, ದಿನಾ ಬಟ್ಟೆ ಒಗ್ದು ಒಗ್ದು ಸಾಕಾಗಿದೆ ಕಣೋ. ಪಾತ್ರನ ತಿಕ್ಕಿ 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 ನಡುವೆ ಬಿದ್ದೋಗಿದೆ ಕಣೋ. ಹುಡುಗಿ ಸುಂದರವಾಗಿದ್ದಾಳೆ ಅಂತ ಮಾಡೋಣ ಅಂತ ಹೋದ್ರೆ ತಿರುಗ್ಬಿಟ್ಟಾಳೆ. ನಿಂದೊಂಥರ ಕೇಸ್ ಆದ್ರೆ ನನ್ನಂತರ ವಿಚಿತ್ರವಾದ ಕೇಸು. 24 hours ಜೊತೆಗೆ ಇದ್ರು ಮುಟ್ಟಿ ಮುದ್ದಾಡಂಗಿಲ್ಲ ನೋಡು. ಅವಳ ಹತ್ರ ಒಂಥರ ಅಪರಿಚಿತ ಇದ್ದಂಗೆ ಇದ್ದೀನಿ. ನನ್ನವಳು ನನ್ನನ್ನ ಮನೆ ಆಳ ತರ ನೋಡ್ತಾಳೆ, ನನ್ನವಳು ನನ್ನನ್ನ ದೇವ್ರ ತರ ನೋಡ್ತಾಳೆ. ಅವಳ ಕಣ್ಣನ್ನ ನೋಡ್ತಾ ಇದ್ರೆ ಕರ್ಗೋಗಾಗತ್ತೆ. ಅವಳ ಅಂದವಾದ ತೂ ಅಪ್ಪ ರೂರ ಹಂಗಂದ್ರೆ ರೂಪಾಯಿ ರಾಜ. ಓ, ನಿನ್ ಬಗ್ಗೆ ಹೇಳ್ಕೊಂಡು ಸಾಕು. ನಾವಿಬ್ರು ಒಂದಾಗದಕ್ಕೆ ಏನಾದ್ರು ಐಡಿಯಾ ಕೊಡಯ್ಯ. ನಾವಿಬ್ರು ಒಂದಾಗಕ್ಕೆ ನನಗೆ ಐಡಿಯಾ ಇಲ್ಲ, ಇನ್ ನೀವಿಬ್ರು ಒಂದಾಗಕ್ಕೆ ಎಲ್ಲಿಂದ ಐಡಿಯಾ ಮಾಡ್ಲಪ್ಪ?